ತೆಲುಗಿನ ದಿ ಫೇಮಸ್ ಡೈರೆಕ್ಟರ್ ಆಗಿರೋ ಮಹಾನಟಿ ನಿರ್ದೇಶಕ ನಾಗಶ್ವಿನ್ ಅವರು ಪ್ರಭಾಸ್ ಜೊತೆ ಬಿಗ್ ಬಜೆಟ್ ಸಿನಿಮಾ ಮಾಡ್ತಿದ್ದಾರೆ ಈ ಸಿನಿಮಾಗೆ ಪ್ರಾಜೆಕ್ಟ್ ಕೆ ಅಂತ ಇದ್ರು ಪ್ರಾಜೆಕ್ಟ್ ಕೆ ಅಷ್ಟಾಗಿ ಪೋಸ್ಟ್ ಖುಷಿಯಾಗಿರಲಿಲ್ಲ ಟೀಸರ್ ಬಂತು ಸಾಕಷ್ಟು ಚರ್ಚೆ ನಡೀತಿತ್ತು ಈಗ ಪ್ರಾಜೆಕ್ಟ್ ಕೆ ಅಂದರೆ ಏನು ಅನ್ನೋ ಸರ್ಪ್ರೈಸ್ಗೆ ಉತ್ತರ ಸಿಕ್ಕಿದೆ ಪ್ರಾಜೆಕ್ಟ್ ಕೆಗೆಯಲ್ಲಿ ಕಲ್ಕಿ ಟು ಏಯ್ಟ್ ನೈನ್ ಏಟ್ ಕ್ರಿಸ್ತಶಕ ಕಲ್ಕಿ ಕ್ರಿಸ್ತ ಶಕ ಎರಡು ಸಾವಿರದ ಎಂಟುನೂರ ತೊಂಬತ್ತೆಂಟು ಅನ್ನೋ ಟೈಟಲನ್ನು ನೀಡಲಾಗಿದೆ ಕೆ ಅಂದರೆ ಕಲ್ಕಿ ಕ್ರಿಸ್ತ ಶಕ ಎರಡು ಸಾವಿರದ ಎಂಟುನೂರ ತೊಂಬತ್ತೆಂಟು ಇನ್ನು ಸಿನಿಮಾದಲ್ಲಿ ದೊಡ್ಡ ತಾರಾಬಳಗವಾಗಿ ಅಭಿನಯಿಸಿದೆ ಡಾರ್ಲಿಂಗ್ ಪ್ರಭಾಸ್ ಜೊತೆಯಾಗಿ ಪ್ರಮುಖ ಪಾತ್ರದಲ್ಲಿ ದೀಪಿಕಾ ಪಡ್ಕೋಣೆ ದಿಶಾ ಪಟಾಣಿ ಅಭಿನಯಿಸುತ್ತಿದ್ದಾರೆ ಚಿತ್ರದಲ್ಲಿ ಬಾಲಿವುಡ್ ಬಿಗ್ ಬಿ ಹಾಗೂ ದಕ್ಷಿಣ ಭಾರತದ ಸೂಪರ್ ಸೂಪರ್ಸ್ಟಾರ್ ಕಮಲಾಸನ್ ಕೂಡ ಚಿತ್ರದಲ್ಲಿ ನಟಿಸ್ತಾರೆ ಈ ಸಿನಿಮಾದ ಒಟ್ಟು ಬಂಡವಾಳ ಆರುನೂರು ಕೋಟಿ ರೂಪಾಯಿ ಎಂದು ಹೇಳಲಾಗ್ತಿದೆ ಕಲ್ಕಿ ಎರಡು ಸಾವಿರದ ಎಂಟುನೂರ ತೊಂಬತ್ತೆಂಟು ಕ್ರಿಸ್ತ ಶಕ ಟೀಸರ್ ರಿಲೀಸ್ ಆದ ಹನ್ನೆರಡು ಗಂಟೆಗಳಲ್ಲಿ ಬರೋಬ್ಬರಿ ಐವತ್ತು ಐದು ಲಕ್ಷಕ್ಕೂ ಅಧಿಕ ವೀಕ್ಷಣೆಯನ್ನು ಕಂಡಿದೆ ಈ ಟೀಸರ್ ಟೈಟಲ್ನ ರಿಲೀಸ್ಗೂ ಒಂದು ದಿನ ಮೊದಲೇ ಪ್ರಭಾಸ್ ಅವರ ಫಸ್ಟ್ ಲುಕ್ಕನ್ನು ಕೂಡ ಚಿತ್ರ ಬಿಡುಗ ತಂಡ ಬಿಡುಗಡೆ ಮಾಡಿತ್ತು ಕಲ್ಕಿ ಕ್ರಿಸ್ತ ಶಕ ಎರಡು ಸಾವಿರದ ಎಂಟುನೂರ ತೊಂಬತ್ತೆಂಟು ತುಂಬಾ ಅಚ್ಚರಿ ಒಂದು ರೀತಿ ಕುತೂಹಲನ ಮೂಡಿಸಿರುವಂತಹ ಚಿತ್ರ ಪೌರಾಣಿಕ ಚಿತ್ರ ಆಗುತ್ತಾ ಅಥವಾ ಈ ಐತಿಹಾಸಿಕ ಚಿತ್ರ ಆಗುತ್ತಾ ಏನಿದು ಗೊತ್ತಾಗಬೇಕು ಸದ್ಯದಲ್ಲೇ